ಇನ್ನು ಧಾರಾವಾಹಿ ಪ್ರೇಮಿಗಳಿಗೆ ಶಾಕಿಂಗ್ ನ್ಯೂಸ್ ಇಲ್ಲಿದೆ. ಕೊರೋನಾ ಭೀತಿಯ ಬೆನ್ನಲ್ಲೇ ಮನರಂಜನೆಗೂ ಕೂಡ ಈಗ ಬ್ರೇಕ್ ಬೀಳ್ತಾ ಇದೆ. ಕಿರುತೆರೆಗೂ ಕೂಡ ಕೊರೋನಾ ವೈರಸ್ನ ಭೀತಿ ತಟ್ಟಿರುವಂಥದ್ದು. ಮನೆಯಲ್ಲಿ ಕುಳಿತು ಟಿವಿ ನೋಡೋರಿಗೆ ಶಾಕಿಂಗ್ ನ್ಯೂಸ್ ಇದು. ಧಾರಾವಾಹಿ ಪ್ರೇಮಿಗಳಿಗೆ ಇದು ಶಾಕಿಂಗ್ ನ್ಯೂಸ್ ಆಗುತ್ತೆ. ಮುಂದಿನ 2 ದಿನಗಳಲ್ಲಿ ಧಾರಾವಾಹಿಗಳು ಬಂದ್. ಮಾರ್ಚ್ 22ರಿಂದ ಏಪ್ರಿಲ್ 1ರವರೆಗೂ ಕೂಡ ಚಿತ್ರೀಕರಣ ಸ್ಥಗಿತಗೊಳ್ಳಲಿದೆ. ಚಿತ್ರೀಕರಣದ ವೇಳೆ ಜನರಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಧಾರಾವಾಹಿ ಚಿತ್ರೀಕರಣವನ್ನು ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಟೆಲಿವಿಷನ್ ಅಸೋಸಿಯೇಷನ್ನ ನಿರ್ಧಾರ ಇದು. ರಿಯಾಲಿಟಿ ಶೋ ಚಿತ್ರೀಕರಣಕ್ಕೂ ಕೂಡ ನಿರ್ಬಂಧ. ಸೀರಿಯಲ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್. ಸೀರಿಯಲ್ಗಳ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಕೊರೋನಾ ಭೀತಿಯ ಬೆನ್ನಲ್ಲೇ ಮನರಂಜನೆಗೂ ಬ್ರೇಕ್ ಇದು. ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಕೊರೋನಾ ಆತಂಕ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಈಗ ಧಾರಾವಾಹಿಗಳಿಗೂ ಕೂಡ ಇದರ ಬಿಸಿ ತಟ್ತಾ ಇದೆ. ಅಂದ್ರೆ ಯಾವಾಗಿನಿಂದ ಚಿತ್ರೀಕರಣ ನಿಲ್ಲಿಸ್ತಾ ಇದ್ದಾರೆ, ಜೊತೆಗೆ ಧಾರಾವಾಹಿಗಳ ಟೆಲಿಕಾಸ್ಟ್ ಕೂಡ ನಿಲ್ಲಿಸಬೇಕಾದಂತ ಪರಿಸ್ಥಿತಿಯಾ ಅಂತ? ಎಸ್ ಪ್ರತಿಮಾ, ಏನಂದ್ರೆ ಈಗಾಗ್ಲೇ ಸಿನಿಮಾ ಚಿತ್ರೀಕರಣ ಹಾಗೂ ವಿದೇಶ ಪ್ರಯಾಣ ಮಾಡಿ ಚಿತ್ರೀಕರಣ ಪ್ರದರ್ಶನಕ್ಕೆಲ್ಲ ಈಗಾಗ್ಲೇ ಕೊರೋನಾ ಬಿಸಿ ತಟ್ಟಿತ್ತು. ಈಗ ಕಿರುತೆರೆಗೂ ತಟ್ಟಿದೆ ಅಂತಾನೆ ಹೇಳ್ಬೋದು. ಏನು ಟೆಲಿವಿಷನ್ ಅಸೋಸಿಯೇಷನ್ ಎಲ್ಲರೂ ಕೂತು ಒಂದು ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಮಾರ್ಚ್ 22ರಿಂದ ಏಪ್ರಿಲ್ 1ರವರೆಗೆ ಏನ್ ಚಿತ್ರೀಕರಣ, ಧಾರಾವಾಹಿ ಚಿತ್ರೀಕರಣ ಇರ್ಬೋದು ಅಥವಾ ರಿಯಾಲಿಟಿ ಶೋಗಳ ಚಿತ್ರೀಕರಣ ಇರ್ಬೋದು, ಅವೆಲ್ಲವನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತಹ ನಿರ್ಧಾರಕ್ಕೆ ಮುಂದಾಗಿರುವಂತದ್ದು. ಇಂದು ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರು ನಿರ್ಧಾರ ಮಾಡಿರುವಂತದ್ದು. ಯಾಕಂದ್ರೆ ಮಿನಿಮಮ್ ಅಂದ್ರೂ ಚಿತ್ರೀಕರಣ ಆಗ್ಬೇಕಾದ್ರೆ ಸುಮಾರು ಧಾರಾವಾಹಿಗಳ ಚಿತ್ರೀಕರಣದಲ್ಲಿ 40ರಿಂದ 50 ಜನರು ಕೆಲಸ ಮಾಡ್ತಾರೆ. ಅದಷ್ಟೇ ಅಲ್ಲದೆ ರಿಯಾಲಿಟಿ ಶೋಗಳಲ್ಲಿ ಒಂದು ಶೋ ನಡಿಬೇಕಾದ್ರೆ ಸುಮಾರು 500ಕ್ಕೂ ಹೆಚ್ಚು ಜನರು ಭಾಗಿಯಾಗಿರ್ತಾರೆ. ಆದ್ರಿಂದ ಈ ಸಮಯದಲ್ಲಿ ಕೊರೋನಾ ವೈರಸ್ ನಿಂದ ಯಾರಿಗಾದ್ರೂ ಸೋಂಕಾಗೋದು ಅಥವಾ ಸಮಸ್ಯೆಗಳಾಗೋದು ಬೇಡ ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮದಿಂದ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಧಾರಾವಾಹಿಗಳು ಏನು ಮುಂಚೆನೆ ಒಂದಷ್ಟು ಎಪಿಸೋಡ್ ಗಳನ್ನ ರೆಕಾರ್ಡಿಂಗ್ ಮಾಡಿ ನಂತರ ಪ್ರಸಾರ ಮಾಡ್ತಾರ ಅಥವಾ ಈ ಹಿಂದೆ ಏನ್ ಪ್ರಸಾರ ಆಗಿತ್ತೋ ಅದನ್ನೇ ಮತ್ತೆ ರೀಟೆಲಿಕಾಸ್ಟ್ ಮಾಡುವಂತಹ ನಿರ್ಧಾರ ಮಾಡ್ತಾರ ಅನ್ನೋದು ಆಯಾ ಧಾರಾವಾಹಿಯ ತಂಡಕ್ಕೆ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು. ಯಾಕಂದ್ರೆ ಇವತ್ತು 19ನೇ ತಾರೀಕು ಆಗಿರೋದ್ರಿಂದ ಇನ್ನ 3 ದಿನಗಳ ಕಾಲ ಟೈಮ್ ಇರುತ್ತೆ ಅವರಿಗೆ. ಆ ಸಮಯದಲ್ಲಿ ಏನಾದ್ರೂ ಎಪಿಸೋಡ್ ಗಳನ್ನ ಶೂಟ್ ಮಾಡಿ ಬ್ಯಾಂಕಿಂಗ್ ಮಾಡ್ಕೋತಾರ ಅಥವಾ ಈ ಹಿಂದೆ ಏನು ಶೂಟ್ ಮಾಡಿದಾರೋ ಅದನ್ನೇ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ಏನಂದ್ರೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಬಾರ್ದು ಎಂಬ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಅದಷ್ಟೇ ಅಲ್ಲದೆ ಕಲಾವಿದರು ಕೂಡ ಶೂಟಿಂಗ್ ಗೆ ಬರೋದಕ್ಕೆ ಹಿಂದೇಟ್ ಆಗ್ತಾ ಇರೋವಂಥದ್ದು. ಯಾಕಂದ್ರೆ ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಕಲಾವಿದರು ಕೂಡ ತಮ್ಮ ತಮ್ಮ ಸೇಫ್ಟಿನ ನೋಡ್ಕೊತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರವನ್ನ ಮಾಡಲಾಗಿದೆ ಪ್ರತಿಮಾ. ಥ್ಯಾಂಕ್ ಯು ಪವಿತ್ರ, ತಮ್ಮ ಮಾಹಿತಿಗೆ.